ಬೆಚ್ಚಿ ಬೀಳ್ತೀರಾ ಈ ವರದಿ ನೋಡಿ. ನಿತ್ಯ ನಾವು ತಿಂತಿದ್ದೀವಿ ಪ್ಲಾಸ್ಟಿಕ್. ನಿಜವಾಗ್ಲೂ ಈ ವರದಿ ಶಾಕಿಂಗ್ ಆಗಿದೆ. ಒಬ್ಬಿಬ್ಬರಲ್ಲ, ಇಡೀ ಮನುಕುಲದ ನಾಶಕ್ಕೆ ನಾಂದಿ ಹಾಡಿರುವ ಭಯಾನಕ ಸತ್ಯ ಈ ವರದಿಯಿಂದ ಬಯಲಾಗಿದೆ. ಆ ಕಟು ಸತ್ಯ ಏನು ಗೊತ್ತಾ? ನಮ್ಮ ನಿತ್ಯ ಸೇವನೆಯ ಆಹಾರವು ಪ್ಲಾಸ್ಟಿಕ್ ಮಯವಾಗಿದೆ. ಈ ಸತ್ಯವನ್ನು ಇಟಲಿಯ ಕಟಾನಿಯಾ ವಿಶ್ವವಿದ್ಯಾನಿಲಯದ ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ನಾವು ಸೇವಿಸುವ ಸೇಬು, ನೆಲಗಡಲೆ, ಬ್ರಾಕ್ಲಿ, ಕ್ಯಾರೆಟ್, ಉಪ್ಪಿನಲ್ಲೂ ಮೈಕ್ರೋ ಪ್ಲಾಸ್ಟಿಕ್ ಇರುವುದು ಪತ್ತೆಯಾಗಿದೆ. ಪ್ಲಾಸ್ಟಿಕ್ನ ಅತ್ಯಂತ ಸೂಕ್ಷ್ಮ ಕಣಗಳು ಈ ಭೂಮಿಯನ್ನು ಈಗಾಗಲೇ ಆವರಿಸಿಬಿಟ್ಟಿವೆ. ಮೈಕ್ರೋ ಪ್ಲಾಸ್ಟಿಕ್ ಇಲ್ಲದಿರುವ ಸ್ಥಳಗಳೇ ಇಲ್ಲದಾಗಿವೆ. ಮೈಕ್ರೋ ಪ್ಲಾಸ್ಟಿಕ್ನ ಹಾವಳಿ ಮೊದಲು ಸಮುದ್ರದ ಜೀವಿಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇದರ ದುಷ್ಪರಿಣಾಮದಿಂದ ಅದೆಷ್ಟೋ ಸಮುದ್ರ ಜೀವಿಗಳ ಸಂತತಿಯೇ ನಾಶ ಆಗಿದೆ. ಈಗ ನಾವು ತಿನ್ನುವ ಉಪ್ಪು, ಚಹಾ, ಬಿಯರ್, ವೈನ್, ಸಕ್ಕರೆ, ಕ್ಯಾರೆಟ್, ಸೇಬು, ಅಕ್ಕಿ, ಶೇಂಗಾ, ಜೇನುತುಪ್ಪ, ಮೂಲಂಗಿ, ಸೊಪ್ಪು, ಚಿಕನ್, ಪ್ರಾನ್, ಏಡಿ ಎಲ್ಲದರಲ್ಲೂ ಮೈಕ್ರೋ ಪ್ಲಾಸ್ಟಿಕ್ ಪ್ರವೇಶಿಸಿಯಾಗಿದೆ. ಮನುಷ್ಯನ ದೇಹದಲ್ಲಿ 17 ಮೈಕ್ರೋ ಪ್ಲಾಸ್ಟಿಕ್ ಅಂಶ ಪತ್ತೆ. ನಿಮಗೊಂದು ವಿಚಾರ ಹೇಳಲೇಬೇಕು, ಅದೇನು ಗೊತ್ತಾ? ಪ್ರತಿ ವಾರ ನಮ್ಮ ದೇಹದೊಳಗೆ 5-10 ಗ್ರಾಂ ಮೈಕ್ರೋ ಪ್ಲಾಸ್ಟಿಕ್ ಸೇರುತ್ತಿದೆ. ಕಳೆದ ವರ್ಷ ಎನ್ವಿರಾನ್ಮೆಂಟಲ್ ಇಂಟರ್ನ್ಯಾಷನಲ್ ಸಂಸ್ಥೆಯವರು ನೀಡಿರುವ ವರದಿಯಂತೂ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ತಮ್ಮದೇ ಸಂಶೋಧನಾ ಸಂಸ್ಥೆಯ ಸದಸ್ಯರ ರಕ್ತ ಪರೀಕ್ಷೆ ನಡೆಸಿದಾಗ 77%ಕ್ಕಿಂತ ಹೆಚ್ಚು ಜನರ ದೇಹದಲ್ಲಿ 17ಕ್ಕೂ ಹೆಚ್ಚಿನ ಮಾದರಿಯ ಮೈಕ್ರೋ ಪ್ಲಾಸ್ಟಿಕ್ ಇರೋದು ಪತ್ತೆಯಾಗಿತ್ತು. ಗಂಡಸರ ಬೀಜಕೋಶದಲ್ಲಿ, ಹೆಂಗಸರ ಎದೆಯ ಹಾಲಿನಲ್ಲಿ, ಗರ್ಭಕೋಶದಲ್ಲೂ ಕೂಡ ಈ ಮೈಕ್ರೋ ಪ್ಲಾಸ್ಟಿಕ್ ಕಂಡುಬಂದಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ನಮ್ಮ ದೇಹದೊಳಗೆ ಹೇಗೆ ಸೇರ್ಕೊಳ್ತಿದೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಆಕ್ಚುಲಿ ಪ್ಲಾಸ್ಟಿಕ್ ಬಾಟಲಿ, ಪ್ಲಾಸ್ಟಿಕ್ ತಿಂಡಿ ಡಬ್ಬ, ಅಡುಗೆ ಮನೆಯಲ್ಲಿರುವ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್, ತಟ್ಟೆ, ಲೋಟ, ಡಬ್ಬ, ಹೀಗೆ ದಿನನಿತ್ಯ ನಾವು ಪ್ಲಾಸ್ಟಿಕ್ಕನ್ನೇ ಹೆಚ್ಚು ಅವಲಂಬಿಸಿದ್ದೀವಿ. ಈ ವಸ್ತುಗಳ ಮೂಲಕ ನಮ್ಮ ದೇಹದೊಳಗೆ ಪ್ಲಾಸ್ಟಿಕ್ನ ಮೈಕ್ರೋ ಕಣಗಳು ದೇಹ ಸೇರ್ತಿವೆ. ಇನ್ನು ಆಹಾರವನ್ನು ಬಿಸಿ ಮಾಡಲು ಮೈಕ್ರೋವೇವ್ ಬಳಸ್ತೇವೆ. ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಆಹಾರ ಸಂಗ್ರಹಿಸ್ತೇವೆ, ಅದನ್ನೇ ಸೇವಿಸ್ತೇವೆ. ಇನ್ನು ಸೈನ್ಸ್ ಆಫ್ ಟೋಟಲ್ ಎನ್ವಿರಾನ್ಮೆಂಟಲ್ ಇತ್ತೀಚೆಗೆ ನಡೆಸಿದ ಅಧ್ಯಯನದಲ್ಲಿ ಮನುಷ್ಯನ ಶ್ವಾಸಕೋಶದ ಕೆಳಭಾಗವನ್ನು ಒಳಗೊಂಡಂತೆ ಎಲ್ಲ ಶ್ವಾಸಕೋಶದ ಭಾಗಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಇರುವುದು ಪತ್ತೆಯಾಗಿದೆ. ಸಂಶೋಧಕರು ಮನುಷ್ಯನ ದೇಹದಲ್ಲಿ ಪಾಲಿಪ್ರೊಪಿಲಿನ್, ಪ್ಯಾಲಥೀನ್, ಟೆರಫ್ಥಾಲೇಟ್ ಮತ್ತು ರಾಳ ಸೇರಿದಂತೆ ಒಟ್ಟು 12 ವಿಧದ ಪ್ಲಾಸ್ಟಿಕ್ ಇರುವುದನ್ನು ಗುರುತಿಸಿದ್ದಾರೆ. ಬಂಜೆತನ ಕ್ಯಾನ್ಸರ್ ಬರುತ್ತೆ, ಅಂಗಾಂಗಗಳನ್ನೇ ಕೊಲ್ಲುತ್ತೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಾವು ಬಳಸುವ ಪ್ಲಾಸ್ಟಿಕ್ನಲ್ಲಿ BPA ಎನ್ನುವ ಅಂಶವಿದೆ. ಇದು ಆರೋಗ್ಯಕ್ಕೆ ಹಾನಿಕಾರಕ. ಇದರಿಂದ ಕ್ಯಾನ್ಸರ್, ಅಧಿಕ ರಕ್ತದೊತ್ತಡ, ಪ್ರಾಸ್ಟೇಟ್ ಗ್ರಂಥಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಆದರೆ ಇದೆಲ್ಲಕ್ಕಿಂತ ಮಾರಕ ಮೈಕ್ರೋ ಪ್ಲಾಸ್ಟಿಕ್. ಈ ಮೈಕ್ರೋ ಪ್ಲಾಸ್ಟಿಕ್ 5 ಮಿಲಿಮೀಟರ್ಗಿಂತಲೂ ಚಿಕ್ಕದಾಗಿರುತ್ತೆ. ಅವು ಕಣ್ಣಿಗೆ ಗೋಚರವಾಗಲ್ಲ. ಇವು ಮೈ ತಿಕ್ಕುವ ಸ್ಕ್ರಬ್ಸ್, ಕಣ್ಣಿಗೆ ಉಪಯೋಗಿಸುವ ಕಾಡಿಗೆಯಿಂದ ಹಿಡಿದು ಎಲ್ಲದರಲ್ಲೂ ಅಡಕವಾಗಿದೆ. ಈ ಮೈಕ್ರೋ ಪ್ಲಾಸ್ಟಿಕ್ ಮನುಷ್ಯನ ಮೇಲೆ ಮಾಡುತ್ತಿರುವ ಅಪಾಯ ಒಂದೆರಡಲ್ಲ. ಕೆಲ ಸಂಶೋಧನೆಗಳ ಪ್ರಕಾರ ಮನುಷ್ಯನ ದೇಹ ಮತ್ತು ರಕ್ತವನ್ನು ಆವರಿಸುತ್ತಿರುವ ಮೈಕ್ರೋ ಪ್ಲಾಸ್ಟಿಕ್ ಮಾನವನ ಮೆದುಳು, ಮೂತ್ರಜನಕಾಂಗ, ಯಕೃತ್ತಿನ ಕಾರ್ಯಕ್ಷಮತೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನುಂಟು ಮಾಡುತ್ತಿದೆ. ಮಹಿಳೆ ಪುರುಷರು ಇಬ್ಬರಲ್ಲೂ ಬಂಜೆತನ ತರಬಲ್ಲದು ಎಂಬುದು ಅಧ್ಯಯನಗಳಿಂದ ಗೊತ್ತಾಗಿದೆ. ಸಕ್ಕರೆ ಕಾಯಿಲೆ, ಹೃದಯ ಬೇನೆ, ಕ್ಯಾನ್ಸರ್, ಹಾರ್ಮೋನುಗಳ ಅಸಮತೋಲನ, ಉರಿಯೂತ ಮತ್ತು ಭ್ರೂಣ ಬೆಳವಣಿಗೆಯಲ್ಲಿನ ನ್ಯೂನತೆಗಳಿಗೂ ಮೈಕ್ರೋ ಪ್ಲಾಸ್ಟಿಕ್ ಕಾರಣವಾಗುತ್ತಿದೆ. ಈ ಅಪಾಯವನ್ನೇ ಮನಗಂಡು ಸರ್ಕಾರ 50 ಮೈಕ್ರಾನ್ಗಳಿಗಿಂತ ಕಡಿಮೆ ದಪ್ಪದ ವಸ್ತುಗಳ ತಯಾರಿಕೆ ಮತ್ತು ಬಳಕೆಯನ್ನು ನಿಷೇಧಿಸಿದೆ. ಆದರೂ ಆ ಪ್ಲಾಸ್ಟಿಕ್ ಬಳಕೆ ಕಡಿಮೆಯಾಗಿಲ್ಲ. ಜನರಿಗೆ ಇನ್ನೂ ಪ್ಲಾಸ್ಟಿಕ್ನ ಅಪಾಯ ಅರ್ಥ ಆಗಲಿಲ್ಲ. ಅರ್ಥ ಆಗುವಾಗ ಸಮಯ ಮೀರಿ ಹೋಗಿರುತ್ತೆ. ಆಗ ಮನುಷ್ಯ ಸಂತತಿಯೇ ರೋಗಗ್ರಸ್ತವಾಗಿ ಬಿಡುತ್ತೆ. ಎಚ್ಚರ. ಅಕ್ಷತಾ ಹೆಗ್ಡೆ, ವಿಜಯ ಟೈಮ್ಸ್, ಬೆಂಗಳೂರು.